ನಮಸ್ಕಾರ ಇದು ಆಷಾಢ ಮಾಸ ನಮ್ಗೆ ಗೊತ್ತು ಜೂನ್ ಇಪ್ಪತ್ತೊಂಬತ್ತು ಏಕಾದಶಿ ಇದನ್ನು ಪ್ರಥಮ ಏಕಾದಶಿ ಅಥವಾ ಶಯನಿ ಏಕಾದಶಿ ಅಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತೇವೆ ಈ ಏಕಾದಶಿಯೊಂದಿಗೆ ಚಾತುರ್ಮಾಸ್ಯ ಪ್ರಾರಂಭವಾಗುತ್ತೆ ಇದೇ ದಿನ ತಪ್ತ ಮುದ್ರಾಧಾರಣೆ ಹಾಗೂ ವಿಷ್ಣು ಶಯನೋತ್ಸವ ನಡೆಯುತ್ತೆ ಆವತ್ತಿಂದಾದರೆ ಜೂನ್ ಇಪ್ಪತ್ತೊಂಬತ್ತರಿಂದ ಮಹಾವಿಷ್ಣು ನಾಲ್ಕು ತಿಂಗಳು ಯೋಗ ನಿದ್ರೆಯಲ್ಲಿ ತೊಡಗೋದು ಬಹಳ ವಿಶೇಷ ಯಾವ ಮಹತ್ವ ಇದೆ ಇದರಲ್ಲಿ ಮೊದಲ ಏಕಾದಶಿ ಏನು ತಿಳಿಯೋಣ ಹಿಂದೆ ಬಲಿಷ್ಠವಾಗಿದ್ದ ಮುರ ಅಂತ ರಾಕ್ಷಸ ಅವನು ದೇವತೆಗಳನ್ನೆಲ್ಲ ಸೋಲಿಸಿ ಮೆರೆಯುತ್ತಿದ್ದ ಇವನ ಉಪಟಳ ತಾಳ್ದ ದೇವತೆಗಳು ಮುರನಿಂದ ರಕ್ಷಣೆ ಬೇಡು ಅಂತ ರಕ್ಷಣೆ ಬೇಡಕ್ಕೆ ಶ್ರೀಹರಿಯನ್ನು ಪ್ರಾರ್ಥನೆ ಮಾಡ್ತಾರೆ ಮುರನಿಂದ ನಮ್ಮನ್ನು ರಕ್ಷಿಸುವಂಥ ದೇವತೆಗಳ ಪ್ರಾರ್ಥನೆಗೆ ಮಹಾವಿಷ್ಣು ಒಲಿತಾನೆ ದಾಸ್ತ್ರಾಶಸ್ತ್ರಗಳನ್ನೆಲ್ಲ ಮುರನ ಮೇಲೆ ಪ್ರಯೋಗ ಮಾಡ್ತಾನೆ ಅವನ್ನ ಉಳಿದು ಬೇರೆಯವರೆಲ್ಲ ಹತ್ತರಾದರು ಮುರ ಮಾತ್ರ ಪರಾರಿಯಾಗಿದ್ದ ಒಂದು ಸಮಯಕ್ಕಾಗಿ ಕಾಯ್ತಾ ಕಾಯ್ತಾಯಿದ್ರು ಅಲ್ಲಿ ನಂತರ ಶ್ರೀಹರಿ ಬದರಿ ಕ್ಷೇತ್ರಕ್ಕೆ ತೆರಳಿ ಅಲ್ಲಿಗೆ ಒಂದು ಗುಹೆಯಲ್ಲಿ ಯೋಗನಿದ್ರೆಗೆ ಜಾರ್ತಾನಂತೆ ಇದೇ ಸರಿ ಸಮಯ ಅಂತ ಹೊಂಚಾಕಿ ಅಲ್ಲಿಗೂ ಬಂದ ಮುರಾಸುರ ವಿಷ್ಣುವನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ ಆಗ ಭಗವಂತನ ತೇಜಸ್ಸಿನಿಂದ ಅಸ್ತ್ರ ಶಸ್ತ್ರ ಸಜ್ಜಿತಳಾದ ಒಬ್ಬ ಕನ್ಯೆ ಅವತರಿಸ್ತಾಳೆ ಅವಳು ಮುರನನ್ನು ಸಂಹಾರ ಮಾಡ್ತಾಳೆ ಸಂತಸಗೊಂಡ ಶ್ರೀಪತಿ ಆಕೆಯನ್ನು ಅನುಗ್ರಹಿಸ್ತಾನೆ ಆ ದಿನ ತಿಂಗಳ ಹನ್ನೊಂದನೇ ದಿನ ಆಗಿರುತ್ತೆ ಅದಕ್ಕೆ ಈ ದಿನ ನಿನ್ನ ಹೆಸರಲ್ಲಿ ಅಂದರೆ ಶ್ರದ ಶ ಏಕಾದಶಿ ಅಲ್ವಾ ಶ್ರದ್ಧಾ ಭಕ್ತಿಯಿಂದ ಯಾರು ನನ್ನ ಸಮೀಪ ಅಂದರೆ ಉಪವಾಸ ಸಮೀಪವಿದ್ದು ಸೇವಿಸುತ್ತಾರೋ ಅವರಿಗೆ ವಿಶೇಷ ಫಲ ನೀಡ್ತೀನಿ ಅಂತ ಹೇಳ್ತಾನೆ ವಿಷ್ಣು ಅಂದಿನಿಂದ ಏಕಾದಶಿ ಆಚರಣೆ ಜಾರಿಗೆ ಬಂತು ಬೇಡಿದಂತೆ ಬರ ಕರುಣಿಸಿದ ಮಹಾವಿಷ್ಣು ಅಂತ ಇದೆ ಏಕಾದಶಿ ದಿನ ನಾವು ನಿರಾಹಾರಿಯಾಗಿದ್ದು ಶುದ್ಧ ಮನಸ್ಸಿನಿಂದ ದೇಹದಿಂದ ಶ್ರೀಹರಿಯನ್ನು ಅರ್ಚನೆ ಮಾಡಬೇಕು ಊಟ ಉಪಚಾರದ ಜ ಉಪಹಾರದ ಜೊತೆ ಉಪ ಉ ಊಟ ಅಂದರೆ ಉಪಹಾರ ಜೊತೆ ಏಲಕ್ಕಿ ಶ್ರೀಗಂಧ ಶ್ರೀಗಂಧಾದಿ ಸುಗಂಧ ದ್ರವ್ಯಗಳನ್ನು ನಾವು ವರ್ಜಿಸಬೇಕು ಅಂತ ಇದೆ ಯಥಾಶಕ್ತಿ ದೇವರನ್ನು ನಾವು ಪೂಜೆ ಮಾಡಿ ಸೇವಿಸಿ ರಾತ್ರಿ ಜಾಗರಣೆ ಮಾಡಿ ಮರುದಿನ ಮುಂಜಾನೆ ದೇವರ ಪೂಜೆ ಮಾ ಪೂಜೆ ಮಾಡಿ ತಕ್ಷಣ ಪ್ರಸಾದ ಸ್ವೀಕರಿಸಬೇಕು ಇದು ಏಕಾದಶಿ ಆಚರಣೆ ಜಾಗರಣೆ ಅಂತ ಹೇಳ್ತೀವಿ ಅಂದರೆ ನಮ್ಮ ಮನಸ್ಸು ಎಚ್ಚರದಿಂದ ಇದ್ದು ಭಗವಂತನ ಒಂದು ಪ್ರಾರ್ಥನೆ ಜಪ ತಪ ಭಜನೆ ಇವುಗಳಲ್ಲಿ ತಲ್ಲೀನವಾಗಿರಬೇಕು ಅಂತ ಪರಿಣಾಮಕಾರಿಯಾಗಿ ಏಕಾದಶಿ ವ್ರತ ಆರೋಗ್ಯ ಆರೋಗ್ಯ ಸಹ ಸಹಕಾರಿ ಆರೋಗ್ಯಕ್ಕೆ ಯಾಕೆ ಅಂತ ಹೇಳಿದರೆ ಆವತ್ತಿನ ದಿವಸ ನಾವು ಉಪವಾಸ ಮಾಡ್ತೇವೆ ಲಂಘನಂ ಪರಮೌಷಧಂ ಅಂತ ಹೇಳ್ತೀವಲ್ಲ ಯಾವುದೇ ಒಂದು ಕಾಯಿಲೆ ಬಂದಾಗ ಸ್ವಲ್ಪ ಊಟ ಬಿಡ್ರಿ ಪಥ್ಯ ಮಾಡಿರಿ ಅಂತ ಹೇಳ್ತಾ ಇರ್ತೀವಿ ಹದಿನೈದು ದಿನಕ್ಕೊಮ್ಮೆ ಇದನ್ನು ನಾವು ಊಟ ನಿಲ್ಲಿಸಿದ್ರೆ ಹಾಗಂತ ಉಪ ಉಪವಾಸ ಮಾಡ್ತೀವಿ ಅಂತ ಸಿಕ್ಕಿದ್ದನ್ನೆಲ್ಲ ತಿನ್ನಬಾರ್ದು ದೇಹದಲ್ಲಿ ಜೀರ್ಣಕ್ರಿಯೆಗೆ ತೊಡಗುವಾಗಗಳೆಲ್ಲ ಸ್ವಲ್ಪ ವಿಶ್ರಾಂತಿ ಸಿಗತ್ತೆ ಅಂತಂದರೆ ಭಗವಂತನ ಮೇಲೆ ನಾವು ಭಾರ ಹಾಕಿ ಸ್ವಾಮಿ ಕಾರ್ಯ ಜೊತೆಗೆ ಸ್ವಕಾರ್ಯನೂ ಮಾಡಿದಂಗೆ ಆಗುತ್ತೆ ತಪ್ತ ಮುದ್ರಾಧಾರಣೆ ಈ ದಿನ ತಾಮ್ರದಿಂದ ತಯಾರಿಸಿದ ವಿಷ್ಣುವಿನ ಚಿಹ್ನೆಗಳಾದ ಚಕ್ರ ಮತ್ತು ಶಂಖ ಅಂದರೆ ಸುದರ್ಶನ ಚಕ್ರ ಹಾಗೂ ಪಾಂಚಜನ್ಯ ಶಂಖ ಮುದ್ರೆಗಳನ್ನು ಬೆಂಕಿಯಲ್ಲಿ ಕಾಯಿಸಿ ದೇಹದ ಮೇಲೆ ಒತ್ತಾರೆ ಅದನ್ನು ಇದು ಎಲ್ಲ ಮಾಧ್ವ ಮಠಾಧಿಪತಿಗಳು ಅಂದರೆ ಮಠಾದಿಗಳಲ್ಲಿ ಈ ಕಾಯಕ ನಡೆಸ್ತಾರೆ ಮಠಾಧಿಪತಿಗಳು ಯತಿಗಳು ಬೆಳಗ್ಗೆ ಸಂಸ್ಥಾನ ಪೂಜೆ ನಡೆಸ್ತಾರೆ ಇದೇ ವೇಳೆಗೆ ಸುದರ್ಶನ ಹೋಮ ನಡೀತಾ ಇರುತ್ತೆ ಪೂರ್ಣಾಹುತಿ ನಂತರ ಗುರುಗಳು ತಾಮ್ರದಿಂದ ತಯಾರಿಸಿದ ಮುದ್ರೆಗಳನ್ನು ಅದೇ ಅಗ್ನಿಯಲ್ಲಿ ಕಾಯಿಸಿ ಸ್ವಯಂ ಮುದ್ರೆ ಹಚ್ಕೊಳ್ತಾರೆ ನಂತರ ಎಲ್ಲ ಶಿಷ್ಯರಾದಿಯಾಗಿ ಎಲ್ಲರಿಗೂ ಮುದ್ರೆ ಹಾಕ್ತಾರೆ ಈ ತಪ್ತ ಮುದ್ರಾಧಾರಣೆ ಆಚರಣೆಯೊಂದಿಗೆ ಜೊತೆಗೂಡಿದೆ ಅಂದರೆ ಧಾರ್ಮಿಕ ಆಚರಣೆ ಇದು ಹಿಂದೆ ಆಷಾಢ ಬಂತೆಂದರೆ ಮಳೆಗಾಲ ಜೋರು ಸದಾ ಎಲ್ಲೆಲ್ಲೇ ಸುರಿತಾ ಇರೋ ಮಳೆ ಜನ ಮಳೆಯಿಂದ ಅದೇ ಜನರಿಗೆ ರೋಗಗಳೆಲ್ಲ ಬರ್ತಾ ಇತ್ತು ಶೀತ ಹಲವಾರು ರೋಗಗಳಲ್ವ ಅದಕ್ಕೆ ಬೆಂಕಿಯಲ್ಲಿ ಕಾಯಿಸಿದ್ದ ತಾಮ್ರದ ರೋಗದಿಂದ ದೇಹದ ಮೇಲೆ ಸೂಕ್ತ ಸ್ಥಳಗಳಲ್ಲಿ ಮುದ್ರೆ ಹಾಕೊಂಡ್ರೆ ಕೆಲ ರೋಗಗಳನ್ನು ನಿಯಂತ್ರಿಸಬಹುದಿತ್ತು ಅಂತಿತ್ತು ಅದಕ್ಕೋಸ್ಕರ ಇದಕ್ಕೆ ಉದಾಹರಣೆಯಾಗಿ ಹಿಂದಿನ ದಿನಗಳಲ್ಲಿ ಗೋವುಗಳಿಗೂ ಸಹ ಕಾಯಿಲೆ ಬಂದರೆ ಬೆಂಕಿಯಲ್ಲಿ ಕಾಯಿಸಿದ ತಾಮ್ರದ ಟಸೆಯಿಂದ ಚುಟುಕು ಹಾಕ್ತಾ ಇದ್ದರು ಯಾಕೆ ಬಹಳಷ್ಟು ಕಾಯಿಲೆಗಳಿಗೆ ಚುಟುಕು ಹಾಕೋದು ಇವನ್ ಬಂದು ಗಾಜಿನ ಬಳೆ ತಗೊಂಡು ಹಾಕ್ತಾಯಿದ್ರು ಅಂದಿನ ಕಾಲಕ್ಕೆ ವಿಜ್ಞಾನದ ಆಳವನ್ನು ಅರಿತಿದ್ದ ಸರ್ವಜ್ಞಾಚಾರ್ಯರು ಶ್ರೀಹರಿಯ ಲಾಂಛನಗಳನ್ನು ದೇಹದ ಮೇಲೆ ಧರಿಸುವ ಪದ್ಧತಿಯನ್ನು ಕಡ್ಡಾಯ ಮಾಡಿದರು ತಮಿಳ್ನಾಡಲ್ಲಿ ಮದುವೆಲ್ಲದೆ ಉಳಿದ ಹಲವಾರು ಮಂದಿ ಮಂದಿ ಸಹ ಮುದ್ರೆ ಹಾಕಿಸ್ಕೊಳ್ತಾರೆ ಜೊತೆಗೆ ವಿದೇಶಿಯರು ಅನ್ಯಮತದವರು ಸಹ ಮುದ್ರಾಧಾರಣೆ ಮಾಡಿಕೊಳ್ತಾರೆ ಸೊ ಶಯನಿ ಏಕಾದಶಿ ಪ್ರಾರಂಭ ಏಕಾದಶಿ ಇದು ಇವತ್ತಿಂದ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕಿಂದ ವಿಷ್ಣು ನಾಲ್ಕು ತಿಂಗಳ ಕಾಲ ಶಯನೋತ್ಸವ ವಿಷ್ಣುವಿಗೆ ಮಹಾವಿಷ್ಣುವನ್ನು ಪೂಜಿಸಿ ಯೋಗನಿದ್ರೆಯಲ್ಲಿ ತೊಡಗುವಂತೆ ಬೇಡ್ಕೊಳ್ಬೇಕು ಈ ಆಚರಣೆ ಹೆಚ್ಚಾಗಿ ಘಟ್ಟ ಕರಾವಳಿ ಕೆಳಗಿನ ಪ್ರದೇಶಗಳಲ್ಲಿ ಆಚರಣೆ ಅಂದರೆ ನ ನಡೆಯುತ್ತೆ ಆಚರಿಸಲಾಗುತ್ತೆ ಇಂದಿನ ಇಂದಿನಿಂದ ಈ ಭಾಗಗಳಲ್ಲಿ ದೇವರ ಉತ್ಸವ ಮೂರ್ತಿಗಳನ್ನೆಲ್ಲ ಗರ್ಭಗುಡಿಯಿಂದ ಹೊರತೆಗೆಯಲು ಯಾವುದೇ ಉತ್ಸವಗಳನ್ನು ಆಚರಣೆ ಮಾಡೋದೇ ಇಲ್ಲ ಕಾರ್ತಿಕ ಮಾಸ ಉತ್ಥಾನ ದ್ವಾದಶಿಯಂದು ಪ್ರಬೋಧೋತ್ಸವ ನಡೆಸಿ ಮಹಾವಿಷ್ಣುವನ್ನು ನಿದ್ರೆಯಿಂದ ಎಬ್ಬಿಸಲಾಗುತ್ತೆ ಇದು ಆಷಾಢ ಮಾಸದ ಏಕಾದಶಿಯಿಂದ ಪ್ರಾರಂಭವಾಗುವಂತಹ ಈ ವಿಷ್ಣುವಿನ שיינו צבא